ಶಿರಸಿಯಲ್ಲಿ ಮಾರಿ ಹಬ್ಬ ಮಾಡೋರು ಯಾರು ಮತ್ತೆ ಕಮಲ ಅರಳಿಸ್ತಾರ ವಿಶ್ವೇಶ್ವರ ಹೆಗಡೆ ಕಾಗೇರಿ ಭೀಮಣ್ಣ ನಾಯಕ ಬಲ ಪ್ರದರ್ಶನಕ್ಕೆ ಸಜ್ಜಾದ್ರ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಹಿಂಗಾರು ಮಾಡ ಸಲ ನೀವು ಗೆಲ್ಲಬೇಕು ಗೆಲ್ತೀರಾ ಅದ್ರ ಬಗ್ಗೆ ಅನುಮಾನ ಇಲ್ಲ ನಿಮ್ಮನ್ನ ಸಚಿವರಾಗಿ ನೋಡ್ಬೇಕಂತ ಯಡಿಯೂರಪ್ಪನವರು ಒಂದು ವಿದಾಯ ಭಾಷಣದಲ್ಲಿ ಮಾತಾಡ್ತಾ ಇದ್ರು ಶಿರ್ಸಿ ವಿಚಾರ ಬಂದರೆ ಎಲ್ಲೋ ಒಂದು ಕಡೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವ್ರ ಹೆಸರು ಆದರೆ ಈ ಬಾರಿ ಅವ್ರಿಗೆ ಟಿಕೆಟ್ ಸಿಗುತ್ತಾ ಇಲ್ವಾ ಗೊತ್ತಿಲ್ಲ ಯಡಿಯೂರಪ್ಪ ಅವರು ಹೇಳಿದ ತಕ್ಷಣ ಕೊಟ್ಬಿಡ್ತಾರಾ ಅವ್ರ ಮಗನಿಗೆ ಲಾಸ್ಟ್ ಎಲೆಕ್ಷನಲ್ಲಿ ವರ್ಣದಲ್ಲಿ ತಪ್ಪಿಸ್ಬಿಟ್ರು ಈಗ ವಿಶ್ವೇಶ್ವರ ಹೆಗಡೆ ಕಾಗೇರಿ ವರ್ಸಸ್ ಭೀಮಣ್ಣ ನಾಯ್ಕ ಕಳೆದ ವರ್ಷ ಕಳೆದ ಚುನಾವಣೆಯಲ್ಲಿ ಕೂಡ ಭೀಮಣ್ಣ ನಾಯ್ಕ ಸೋಲನ್ನು ಕಾಗೇರಿ ಕಾಗೇರಿಯವರು ಎಪ್ಪತ್ತು ಸಾವಿರಕ್ಕೂ ಅಧಿಕ ಓಟ್ ಅಂತ ಅಂದರೆ ಭೀಮಣ್ಣ ನಾಯ್ಕ ಐವತ್ಮೂರು ಸಾವಿರ ಪ್ಲಸ್ ಓಟನ್ನು ತಗೊಂಡು ಸೋತರು ಈ ಸಲ ಕೂಡ ಕಾಗೇರಿಯವರು ಮತ್ತೊಮ್ಮೆ ಚುನಾವಣೆಗೆ ಸ್ಪರ್ಧಿಸುವ ಆಕಾಂಕ್ಷಿಯಾಗಿದ್ದಾರೆ ಅವರು ಕೂಡ ಅಂದ್ರೆ ಭೀಮಣ ನಾಯಕರು ಚಿತ್ರಣವನ್ನು ಬದಲಿಸ್ತೀನಿ ಅನ್ನೋ ನಿಂತಿದ್ದಾರೆ ಶಿರ್ಸಿಯಲ್ಲಿ ಹಬ್ಬ ಸಾಧ್ಯ ಶಶಿಭೂಷಣ್ ಹೆಗಡೆ ಅವರು ಕೂಡ ಹೇಳ್ತಾ ಇದ್ದಾರೆ ಅವರು ಜೆಡಿಎಸ್ ಅಲ್ಲಿ ನಿಂತು ಸೋತಿದ್ರು ಈ ಸಲ ಬಿಜೆಪಿ ಟಿಕೆಟ್ ಆಸ್ಪರೆಂಟ್ ಶಶಿಭೂಷಣ್ ಹೆಗಡೆ ಅವರು ಅವರು ಕೂಡ ಒಂದ್ ವೇಳೆ ಯಲ್ಲೇ ಟಿಕೆಟ್ ಗೊಂದಲಗಳಿದೆ ಆಬ್ವಿಯಸ್ಲಿ ಹೇಗೆ ಕಾಗೇರಿ ಅವರಿಗೆ ಕೊಟ್ಟೆ ಕೊಡ್ತಾರೆ ಯಾಕಂದ್ರೆ ಒನ್ ಫಿಫ್ಟಿ ಪ್ಲಸ್ ಟಾರ್ಗೆಟ್ ಇರೋದು ಗ್ಯಾರಂಟಿ ಹೇಳ್ತೀರಿ ನೀವು ಇಲ್ಲ ಕೊಟ್ಟೆ ಕೊಡ್ತಾರೆ

ಹಾಗಾಗಿ ಹೌದು ಈ ಕ್ಷೇತ್ರ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವಿನ ಹಣ ಹಣಿ ಇರ್ತಕ್ಕಂಥ ಕ್ಷೇತ್ರ ಶಶಿಭೂಷಣ್ ಹೆಗ್ಡೆ ನಿರೀಕ್ಷೆ ಮಾಡ್ತಪ್ಪ ಅವ್ರದ್ದು ರಾಜಕಾರಣದ ಇತಿಹಾಸ ಇದೆ ಸಜ್ಜನ ರಾಜಕಾರಣಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಓಕೆ ಒಬ್ಬೊಬ್ರು ರಾಜಕಾರಣಕ್ಕೆ ಬಂದವರು ಅರವತ್ ವರ್ಷ ಎಪ್ಪತ್ತು ವರ್ಷ ತುಂಬಿಸೋರು ಕಾದ್ರೆ ಉಳಿದೋರ್ ಕಥೆ ಏನು ಕಾರ್ಯಕರ್ತರು ಮತ್ತೆ ನಾಯಕರದು ನಿಜ ಚೇಂಜಸ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಶಿಕ್ಷಣ ಸಚಿವರಾಗಿದ್ರು ಹಿಂದೆ ಸ್ಪೀಕರ್ ಆಗಿದ್ರು ಎಲ್ಲವೂ ಆಗಿದೆ ಕ್ಷೇತ್ರ ಕೆಲಸ ಮಾಡ್ಬೇಕು ಅಂದ್ರೆ ಬೇರೆಯವ್ರಿಗೆ ಟಿಕೆಟ್ ಕೊಟ್ಟು ಅವ್ರೇನ್ ಮಾಡಲ್ವಾ ಮಾಡ್ತಾರೆ ಮಾಡ್ತಾರೆ ಅಷ್ಟೇ ಹೇಳಕ್ ಆಗಲ್ಲ ಚೇಂಜಸ್ ಆಗ್ಬೋದು ಬಟ್ ಒಂದು ಪಕ್ಷವಾಗಿ ಬಿಜೆಪಿಲಿ ಕಾಂಗ್ರೆಸ್ಗಿಂತ ಬಲವಾಗಿದೆ ಬಲವಾಗಿದೆ ಅದು ಮಾತ್ರ ಹೇಳ್ಬೋದು ಎಸ್ ವಿಶೇಷ ನಿಮ್ಮ ಪ್ರಕಾರ ಸಿರ್ಸಿ ಕ್ಷೇತ್ರದಲ್ಲಿ ಯಾರು ಈ ಬಾರಿ ಆಯ್ಕೆ ಆಗ್ತಾರೆ ಯಾವ ಪಕ್ಷ ಗೆಲ್ಲುತ್ತೆ ಹಾಗೆ ಎರಡ್ ಸಾವಿರದ ಇಪ್ಪತ್ತ್ ಚುನಾವಣೆಯಲ್ಲಿ ನಿಮ್ಮ ಆಯ್ಕೆ ಯಾವ ಪಕ್ಷ ಯಾರು ಮುಖ್ಯಮಂತ್ರಿ ಆಗ್ತಾರೆ ಯಾರು ಅಧಿಕಾರಕ್ಕೆ ಬರ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದ ಎಮ್ ಎಲ್ ಎರ್ ಅಂತ ತಿಳಿಸಿ ಹಾಗೆ ನಮ್ಮ ಒಂದು ಕಳಕಳಿ ಇದೆ ದಯವಿಟ್ಟು ಯೋಗ್ಯರನ್ನು ವಿಧಾನಸೌಧದ ಹಚ್ಚುವಂತೆ ಮಾಡಿ ಆಯೋಗರಿಗೆ ಅಯೋಗ್ಯರಿಗೆ ಓಟ್ ಹಾಕಬೇಡಿ ಜಾತಿ ಪಕ್ಷ ಎಲ್ಲವನ್ನ ಬದಿಗಿಟ್ಟು ಪಕ್ಷೇತರ ಅಭ್ಯರ್ಥಿ ಆಗಿದ್ರು ಸರಿ ಅವ್ರು ನಿಮಗೆ ಸರಿ ಅನ್ಸಿದ್ರೆ ಯೋಗ್ಯರನ್ನ ಮಾತ್ರ ಗೆಲ್ಸಿ ನೀವು ಹೇಳೋದ್ ಕನ್ಫ್ಯೂಸ್ ಆಗ್ರು ಪಕ್ಷೇತರ ಅಭ್ಯರ್ಥಿ ಸರಿ ಅಂದ್ರೆ ಇರಲ್ಲಾರು ಉತ್ತಮ ಓಟ್ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಯಾರು ಇಲ್ಲ ಎಸ್ ಟಿ ಪಿ ಯಾವುದೋ ಒಂದ್ ಪಾರ್ಟಿ ಅಲ್ಲಿ ಅವ್ನು ಇಂಡಿಪೆಂಡೆಂಟ್ ಯಾರ ಲಿಸ್ಟ್ ಮಾಡಿ ಅವ್ ಯಾರ ಕಣದಲ್ಲಿ ಯಾರಿದ್ದಾರೆ ಹೌದು ಅವ್ರಲ್ಲಿ ಯಾರು ಉತ್ತಮರು ಅಂತ ಹಾಕಿ ನಾವು ಘೋಷಣೆ ಆದ್ಮೇಲೆ ಅವರ ವಿದ್ಯಾರ್ಹತೆ ಅವರ ಉದ್ದೇಶದ ಮೇಲೆ ಒಂದು ಪಟ್ಟಿ ಮಾಡಿ ಕಳಿಸಿವಿ ನಿಮ್ಗೆ ಕರೆಕ್ಟ್ ಅನುಕೂಲ ಆಗ್ಲಿ ಅಂತ ಅವ್ರ ಎಜುಕೇಶನ್ ಅವ್ನ ಬ್ಯಾಕ್ ಗ್ರೌಂಡ್ ಅವ್ರ ಏನು ಅನ್ನೋದು ರೀಚ್ ಮಾಡಿಸ್ತೀವಿ ಒಳ್ಳೆಯವ್ರನ್ನ ಆಯ್ಕೆ ಮಾಡೋಣ ಯೋಗ್ಯರನ್ನ ವಿಧಾನಸೌಧಕ್ಕೆ ಕೂರಿಸೋಣ ಲೂಟಿ ಕೋರರನ್ನ ದೋಚೋರನ್ನ ದೂರ ಇಡೋಣ ಯಾಕಂದ್ರೆ ವಿಧಾನಸೌಧದಲ್ಲಿ ಒಳ್ಳೆಯವ್ರನ್ನ ಕೂರಿಸುತ್ತಾನೆ ನೀವು ಒಳ್ಳೆ ನಿರೀಕ್ಷೆ ಮಾಡೋಕೆ ಸಾಧ್ಯ ನಿಜ ಎಲ್ಲ ಸೇರಿ ಅಂಚೋರು ಎಲ್ಲಾ ಅಂಚೋರು ದುಡ್ಡು ಅಂಚೋರು ಎಲ್ಲ ಹೋದ್ರೆ ಕಲೆಕ್ಷನ್ ನಿಂತ್ಕತ್ತರ ಆಮೇಲೆ ಕಮಿಷನ್ ಕಲೆಕ್ಷನ್ಗೆ ರೌಡಿಗಳು ಹೋದ್ರೆ ಮತ್ತೆ ಅದೇ ಸಂ ಮಾಡ್ತಾರೆ ನೀವು ಕೇಳಕೋರು ಅಷ್ಟೇ ಮನೆ ಸೇರಿಸ್ ಅಂತಾರೆ ಹಾಗಾಗಿ ತಗ್ಗಿ ಬಗ್ಗೆ ನಡೆಯೋರ್ನ ಒಳ್ಳೆಯವ್ರನ್ನ ಉತ್ತಮರನ್ನ ಎಮ್ ಎಲ್ ಎ ಆಗುವಂತ వ్యక్తిత్వ అర్హత ఎరవన ఆయ్ మోడీ ఇది కర్ణాటక టీవీ కన్నడిగర ధ్వని